बेल्तंगडी तालूकु कोक्कड ग्रामद सौतड्क श्री महागणपति देवस्थानद देवर संरक्षणा वेदिके इदर वतियिंद इवत्तु नावु ओंदु पत्रिका गोष्ठियन्नु हम्मिकोंडिद्देवे। श्री क्षेत्रक्के सेरिद श्री देवर एदुरु बलभागदल्लि इरुवंतह कोक्कड ग्रामद सर्वे नंबर 215 2 3 एकरे 46 सेंस जमीन 2004 आगिन आडळित मंडळिय अध्यक्षरादंत दिवंगत वासुदेव शबरायरु अवर आडळित समितियल्लि सदस्यरागिद्दंत के राघव कोल्लाजे मत्तु विश्वनाथ के इवरु तम्म तम्म भूमियन्नु ಬ್ಯಾಂಕಿನಲ್ಲಿ ಅಡವಿರಿಸಿ ಹಣ ಪಡೆದು ಆ ಹಣವನ್ನು ಶ್ರೀ ಮ್ಯಾಕ್ಸಿಮ್ ಲೋಬೋ ಎಂಬವರಿಗೆ ನೀಡಿ 3 ಎಕರೆ 46 ಸೆಂಟ್ಸ್ ಜಾಗವನ್ನು ಖರೀದಿ ಮಾಡಿದ್ರು। ಆ ನಂತರದ ದಿನಗಳಲ್ಲಿ ದೇವರ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಲ್ಲಿ ಹಣ ಸಂಗ್ರಹಿಸಿ ಈ ಬ್ಯಾಂಕಿನ ಸಾಲವನ್ನು ಕಟ್ಟಿ ದೇವರ ಹೆಸರಲ್ಲಿ ಈ ಭೂಮಿಯನ್ನು ನೋಂದಣಿ ಮಾಡಲಿಕ್ಕೆ ಹೋಗುವಾಗ ಭೂ ಮಸೂದೆ ಪ್ರಕಾರ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ತಿಳಿದು ಬಂದ ಪ್ರಕಾರ ಆ ಸಮಯದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ದೇವರ ಹೆಸರಲ್ಲಿ ಖರೀದಿಸಿದ ಭೂಮಿ ತಮ್ಮ ತಮ್ಮ ಹೆಸರಲ್ಲಿ ಮಾಡಿದ್ದಕ್ಕೆ ದೊಡ್ಡ ಮಟ್ಟಿನ ಹೋರಾಟವನ್ನು ನಡೆಸಿದ್ರು। ಆ ಸಂದರ್ಭದಲ್ಲಿ ವಾಸುದೇವ ಶಬರಾಯರು ಈ ಭೂಮಿಯನ್ನು ಶ್ರೀ ಸೌತಡ್ಕ ಮಹಾಗಣಪತಿ ಸೇವಾ ಟ್ರಸ್ಟ್ ಅಂತ ಹೇಳುವಂತ ಟ್ರಸ್ಟಿನ ಹೆಸರಲ್ಲಿ ನೋಂದಾಯಿಸಿ ಅದರ ನಿರ್ವಹಣೆಯನ್ನು ಮಾಡಿ ಆ ಮೂಲಕ ಅದರಲ್ಲಿ ಬರುವ ಉತ್ಪತ್ತಿಯನ್ನು ದೇವರದ ಭಂಡಾರಕ್ಕೆ ಜಮೆ ಮಾಡುವುದೆಂದು ಹೇಳಿ ತಿಳಿಸಿದ ಪ್ರಕಾರ ಆಗದ ಹೋರಾಟವನ್ನು ಸ್ಥಗಿತಗೊಳಿಸಿದ್ರು। ಆನಂತರ ಈ ಟ್ರಸ್ಟಿನ ಅಧ್ಯಕ್ಷರಾಗಿ ಶ್ರೀ ಕೃಷ್ಣಭಟ್ಟು ಕೊಕ್ಕಡ ಇವರನ್ನು ನೇಮಕ ಮಾಡಿದ್ರು। ಬೇರೆ 5 ಜನ ಸಮಿತಿ ಸದಸ್ಯರು ಅದರಲ್ಲಿದ್ದರು। ಸುಮಾರು ವರ್ಷ ಈ ಜಮೀನಿನ ಉತ್ಪತ್ತಿ ಎಲ್ಲ ದೇವಸ್ಥಾನದ ಭಂಡಾರಕ್ಕೆ ಜಮೆ ಆಗ್ತಾ ಇತ್ತು। ಯಾವಾಗ ಈ ಟ್ರಸ್ಟಿನ ಅಧ್ಯಕ್ಷರ ಕೃಷ್ಣಭಟ್ರೆ ಅವರೇ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರ ಆಗಿ ಆಯ್ಕೆಯಾದ ನಂತರ ಅವರು ಈ ಟ್ರಸ್ಟ್ ಹಾಗೂ ದೇವಸ್ಥಾನವನ್ನು ಬೇರ್ಪಡಿಸಿ ಟ್ರಸ್ಟನ್ನು ಸ್ವತಂತ್ರ ಖಾತೆಯನ್ನಾಗಿ ಮಾಡಿ ಅದರ ಮೂಲ ಉತ್ಪತ್ತಿಯನ್ನು ದೇವಸ್ಥಾನಕ್ಕೆ ಜಮೆಗೊಳಿಸದೆ ಅವರೇ ನಿರ್ವಹಣೆ ಮಾಡಿ ಸುಮಾರು 10 ವರ್ಷದಿಂದ ಈ ರೀತಿ ನಡೀತಾ ಉಂಟು। ಇದರಿಂದ ದೇವಸ್ಥಾನಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ। ನಾವು 2017 ಅಧಿಕಾರಕ್ಕೆ ವ್ಯವಸ್ಥಾಪನಾ ಸಮಿತಿ ಮೂಲಕ ಅಧಿಕಾರಕ್ಕೆ ಬರುವಾಗ ಈ ವಿಷಯ ನಮಗೆ ಗೊತ್ತಾಯಿತು। ಈ ಭೂಮಿಯಲ್ಲಿ ಎರಡು ಜನರ ಹೆಸರಲ್ಲಿ ಹೊಂದಿರುವಂತಹ ಕೇರಾಗವ ಮತ್ತು ವಿಶ್ವನಾಥರತ್ರ ಈ ಜಮೀನು ದೇವರ ಹೆಸರಿಗೆ ಕೊಡಬೇಕು ಅಂತ ಹೇಳಿ ನಾವು ಕೇಳಿಕೊಂಡಾಗ ಅವರು 2017 ಗಿಫ್ಟ್ ಡೀಡ್ ಬರೆದುಕೊಟ್ಟಿದ್ದರು। ನಾವು ಈ ಬಗ್ಗೆ ದೇವರ ಹೆಸರಲ್ಲಿ ನೋಂದಣಿ ಮಾಡಲಿಕ್ಕೆ ಡಿ ಸಿ ಅವರಿಗೆ ಪರ್ಮಿಷನ್ಗೆ ಅನುಮತಿಗಾಗಿ ಬರೆದಿದ್ದೆವು, ಅದು ನಮಗೆ ಮಂಜೂರಾತಿ ಸಿಗಲಿಲ್ಲ। ಇತ್ತೀಚಿನ ದಿನಗಳಲ್ಲಿ ಕೆ ರಾಘವ್ ಎಂಬುವರು ತಮ್ಮ ಹೆಸರಿನ 1 ಎಕರೆ 23 ಸೆಂಟ್ಸ್ ಜಮೀನನ್ನು ಪುತ್ತೂರಿನ ವಿದ್ಯಾಸಂಸ್ಥೆಯೊಂದಕ್ಕೆ ಗಿಫ್ಟ್ ನೀಡಿ ಡೀಡ್ ಮಾಡಿ ಕೊಟ್ಟದ್ದು ನಮಗೆ ತಿಳಿದು ಬಂತು। ಈ ರೀತಿ ದೇವರ ಭಕ್ತರ ನೆರವಿನಿಂದ ದೇವರ ಉಪಯೋಗಕ್ಕಾಗಿ ಖರೀದಿಸಿದ ಭೂಮಿ ಅನ್ಯರ ಪಾಲಾಗುವುದನ್ನು ಮನಗಂಡು ನಾವು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ನಾಳ್ದು 11ನೇ ತಾರೀಕು ದೇವಳದ ಮುಂಭಾಗದಲ್ಲಿ ಒಂದು ಹೋರಾಟವನ್ನು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ। ದೇವಸ್ಥಾನಕ್ಕೆ ಈಗಿನ ಟ್ರಸ್ಟ್ಗ ನನ್ನ ಲೆಕ್ಕಾಚಾರ ಪ್ರಕಾರ ಒಂದು ವರ್ಷದಲ್ಲಿ 1 ಕೋಟಿಗಿಂತ ಮೇಲ್ಪಟ್ಟು ಬರ್ಬೋದು। ಏನು ಸ್ಟಾಲ್ಗಳು ಉಂಟಲ್ಲ ಆ ಜಾಗ, ಅದು ಈಗ ಖಾಲಿ ಜಾಗ ಮತ್ತು ದೇವಸ್ಥಾನದ ಬಲಬದಿಯಲ್ಲಿರುವಂಥ ಸ್ಟಾಲ್ಗಳು ಮತ್ತು ಒಂದು ದೊಡ್ಡ ಬಿಲ್ಡಿಂಗ್ ಉಂಟು, ಅದರಲ್ಲಿ ಬಾಡಿಗೆಲ್ಲ ಬರ್ತದೆ, ಟೋಟಲ್ ಅದಕ್ಕೆ ಸಾಧಾರಣ 1 ಕೋಟಿವರೆಗೆ ಬರ್ಬೋದು। ಟ್ರಸ್ಟ್ಗಳಲ್ಲಿ ಒಂದು ಕೃಷ್ಣಭಟ್ರೆ, ಮತ್ತೊಂದು ಕುಶಾಲಪ್ಪ ಗೌಡರು, ಮತ್ತು ರಾಘವ ಕೊಳ್ಳಾಜೆ ಮೊದಲು ದಾಮೋದರ ಶೆಟ್ಟರ್ ಅಂತ ಇದ್ದರು, ಈಗ ಯಾರಲ್ಲಿ ಬಾಕಿ ಯಾರು ಅಂತ ಗೊತ್ತಿಲ್ಲ। ಯಾವುದಕ್ಕೆ ಅದಕ್ಕೆ ಲೆಕ್ಕಾಚಾರ ಇಲ್ಲಲ್ಲ ಸರ್, ವಿದ್ಯಾವರ್ಧಕ ಇನ್ನೂ ಅಲ್ಲಿ ಬರಲಿಲ್ಲ ಇಷ್ಟಿಗೆ ಪ್ರಾರಂಭ ಮಾಡಲಿಕ್ಕೆ ಶಾಲೆ ಕಟ್ಟಲಿಕ್ಕೆ ಅಂತೇಳಿ ನನ್ನ ಜಾಗವನ್ನು ಹೀಗೆ ವಿದ್ಯಾವರ್ಧಕ ಸಂಘ ವಿವೇಕಾನಂದ ಕಾಲೇಜಿನವರು ಕೇಳ್ತಾರೆ, ನಿಂದು 1 ಎಕರೆ ಜಾಗವನ್ನು ನಮ್ಮ ಟ್ರಸ್ಟ್ಗೆ ಬಿಡಬೇಕಂತ ಕೃಷ್ಣಭಟ್ರು ಕೇಳಿದರು ನನ್ನಲ್ಲಿ।
ನಾನು ಹೇಳಿದಿಲ್ಲ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ ನಾನು ಬಿಡುವುದಾದರೆ ನಾವು ತಕೊಂಡದ್ದೇ ಉದ್ದೇಶನೇ 3 ಎಕರೆ 46 ಸೆನ್ಸ್ ಜಾಗ ತಕೊಂಡದ್ದೇ ದೇವಸ್ಥಾನಕ್ಕೋಸ್ಕರನೇ ತಕೊಂಡದ್ದು ಅದಲ್ಲದೆ ಮತ್ತೊಂದು ಧರ್ಮದವರಾದ ಸಹ ನಮಗೆ ಅವರು ಕೊಟ್ಟು ಹೋಗಿದ್ದಾರೆ ಕ್ರಿಶ್ಚಿಯನ್ ಭೂಮಿ ಅದು ಅವರು ಫಾರಿನಿಗೆ ಹೋಗೋದ ಆ ಜಾಗವನ್ನು ನಾವು ಕೇಳಿದೆವೆ ನಮಗೆ ಕಡಿಮೆ ದುಡ್ಡಿಗೆ ಕೊಟ್ಟಿದ್ದಾರೆ ಅವರು ಅದು ದೇವಸ್ಥಾನಕ್ಕೋಸ್ಕರನೇ ತಕೊಂಡದ್ದು 3 ಎಕರೆ 46 ಸೆನ್ಸ್ 1 ಎಕರೆ ನನ್ನ ಹೆಸರಲ್ಲಿ ಉಂಟು 1 ಎಕರೆ 23 ಸೆನ್ಸ್ ರಾಘವ ಪೂಜಾರಿ ಅವರ ಹೆಸರಲ್ಲಿ ಉಂಟು 1 ಎಕರೆ 23 ಸೆನ್ಸ್ ವಾಸುದೇವ ಶಬರಾಯರ ಪದರಲ್ಲಿ ಹೆಸರಲ್ಲಿ ಉಂಟು ಅವರು ಇಲ್ಲ ಈಗ ಇದು ಬಾಕಿ ಎಷ್ಟು ಉಂಟು ಅಂತ ಲೆಕ್ಕ ಇಲ್ಲ ನಮಗೆ ಇಲ್ಲಿ ಇರುವಂತ ಜಾಗ ಇದು 3 ಎಕರೆ 46 ಸೆನ್ಸ್ 1 ಎಕರೆ ಮಾತ್ರ ನನ್ನಲ್ಲಿ ಇರುದು ಈಗ ಬಾಕಿ ಅವರ ಹೆಸರಲ್ಲಿ ಅವರ ಇದರಲ್ಲಿ ಉಂಟು ಯಾವುದು ಈಗ ಇಲ್ಲ ನೋಡಿ ಅದು ಆದ್ಯಕ್ಕೆ ಗೊತ್ತುಂಟ ಈ ಟ್ರಸ್ಟ್ ಮತ್ತು ವ್ಯವಸ್ಥಾಪನ ಸಮಿತಿ ಒಂದು ಒತ್ತಿನಲ್ಲಿ ಎರಡರದ್ದು ಅಧ್ಯಕ್ಷರು ಒಬ್ಬರೇ ಆದರು ಯಾರು ಕೃಷ್ಣ ಭಟ್ರು ಅಂತ ಹೇಳಿ ಆದರು ಆವಾಗ ಏನು ಮಾಡಿದರು ಈ ಟ್ರಸ್ಟ್ ಅನ್ನೊಂದು ಬೇರೆ ಸಪೋರ್ಟ್ ಮಾಡಿದರು ಇದು ಬೇರೆ ಈಗ ಈ ಸ್ಟಾಲಿಂದು ಅಲ್ಲಿ ಬರುವಂತ ಉದುಪತಿಗಳೆಲ್ಲ ಉಂಟಲ್ಲ ಅದೇ ಟ್ರಸ್ಟ್ಗೆ ಹೋಗ್ತಾ ಉಂಟು ನಾನು ಮೊನ್ನೆ ಕೇಳಿದೆ ಅವರ ಹತ್ರ ಕೃಷ್ಣ ಭಟ್ರಲ್ಲಿ ಕೃಷ್ಣ ಭಟ್ರೆ ಇಷ್ಟೆಲ್ಲ ದೊಡ್ಡ ಬಾಡಿಗೆಲ್ಲ ನಿಮಗೆ ಬರ್ತದಲ್ಲ ಸ್ಟಾಲಿಂದು ಆ ದುಡ್ಡೆಲ್ಲ ಎಲ್ಲಿ ಹೋಗ್ತದೆ ಅಂತ ಹೇಳಿದರು ಅದು ಯಾವುದಕ್ಕೆ ಒಂದು ಹೆಸರು ಹೇಳಿದ್ರು ಅದಕ್ಕೆ ಒಂದು 6 ಲಕ್ಷ ಕೊಟ್ಟಿದ್ದೇನೆ ಮಾರೆ ಭಜನೆ ಮಂದಿರಕ್ಕೆ ಒಂದು 2 ಲಕ್ಷ ಕೊಟ್ಟಿದ್ದೇನೆ ಮಾರೆ ಮತ್ತೆ ಒಂದು ಯಾರಿಗೆ ಒಂದು ಮನೆ ಕಟ್ಟಿ ಕೊಟ್ಟಿದ್ದೇವೆ ಹಾಗೆಲ್ಲ ಕೇಳಿದರು ನೋಡಿ ಇಷ್ಟರವರೆಗೆ ಮೊನ್ನೆವರೆಗೆ ಅವರದೇ ಸಮಿತಿ ಇದ್ದದ್ದಲ್ಲಿ ಗೊತ್ತಾಯ್ತಲ್ಲ ಅದಕ್ಕೆ 2017ರಲ್ಲಿ ನಮ್ಮ ವ್ಯವಸ್ಥಾಪನ ಸಮಿತಿ ಇತ್ತು ಆವಾಗ ನಮ್ಮ ಈ ಜಾಗವನ್ನು ನಾವು ದೇವಸ್ಥಾನಕ್ಕೆ ಬಿಡಬೇಕು ನಂದು ಮತ್ತು ರಾಘವ ಪೂಜಾರಿದವರು ನಾವು ಎಲ್ಲ ಗಿಫ್ಟಲ್ಲಿ ಬರೆದು ಕೊಟ್ಟಿದ್ದೇವೆ ಇವರಿಗೆ ಶಬರಾಯರಿಗೆ ಆವಾಗ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಭಾರಿ ಕಷ್ಟ ಪ್ರಯತ್ನ ಬಂದಿದ್ದೇವೆ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಉಳಿದ ಜಾಗ ಹಾಗೇನೆ ಉಳಿಯಿತು ಏಕೆ ಸರ್ ಆವಾಗ ಈ ಶಾಸಕ ಈಗಿನ ಹರೀಶ್ ಪೂಜಾರ್ ಪ್ರಯತ್ನ ಮಾಡಲಿಲ್ಲ ನಮ್ಮ ವಸಂತ ಮಂಗೇರ್ ಇವಾಗ ಪ್ರಯತ್ನ ಮಾಡಿದ್ದಾರೆ ಅದು ನಾವು ತಂದಿದ್ದೇವೆ ಅಲ್ಲ ಅದು ಈಗ ಗೌರ್ಮೆಂಟ್ ಬೇರೆ ಉಂಟಲ್ಲ ಮಾರ ಈಗ ಮಾಡಲಿಕ್ಕೆ ಆಗೋದಿಲ್ಲ ಆವಾಗ ನಾವು ದೂರು ಕೊಡುವಾಗ ಗೌರ್ಮೆಂಟ್ ಅದು ಬೇರೆ ಇತ್ತು ನಮ್ಮಿಂದ ಮಾಡಲಿಕ್ಕೆ ಆಗಲಿಲ್ಲ ಹೇಗೆ ನಮ್ಮದು ಆಗ್ರಹ ಇಷ್ಟೇ 3 ಎಕರೆ 46 ಸೆನ್ಸ್ ನಾವು ದೇವರಿಗೋಸ್ಕರ ತಗೊಂಡ ಜಾಗ ಮತ್ತೆ ಅದನ್ನು ಕ್ಲಿಯರ್ ಮಾಡಿದ್ದು ದೇವರ ದುಡ್ಡಿನಿಂದ ಕ್ಲಿಯರ್ ಮಾಡಿದ್ದು ಭಕ್ತಾದಿಗಳ ಡೊನೇಷನ್ನಿಂದಲೇ ಮಾಡಿದ್ದು ಬ್ಯಾಂಕ್ಲೆಲ್ಲ ಸಾಲ ಮಾಡಿದ್ದನ್ನು ಗೊತ್ತಾಯ್ತಲ್ಲ ಆ 3 ಎಕರೆ 46 ಸೆನ್ಸ್ ಜಾಗ ನಮ್ಮ ದೇವರ ಹೆಸರಿಗೇನೆ ಬರಬೇಕು ಗಣಪತಿಗೇನೆ ಬರಬೇಕು ನಮಗೆ ಆ ಜಾಗ ಅಲ್ಲಿ ಬೇಕೇ ಬೇಕು ಒಂದು ಈಗ ಮೊನ್ನೆ ಚೌತಿಯ ದಿವಸ ಉಂಟಲ್ಲ ಒಂದು ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇರಲಿಲ್ಲ ಅದಕ್ಕೋಸ್ಕರ ಅದರಲ್ಲಿ ರಾಜ್ಯಕ್ಕೆ ಇಲ್ಲ ನಮಗೆ ಬಿ ಜೆ ಪಿ ಅವರಿದ್ದಾರೆ ಕಾಂಗ್ರೆಸ್ನವರಿದ್ದಾರೆ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ ರಾಜ್ಯಕ್ಕೆ ರೈತ ವಿಶ್ವನಾಥ್ ಕೊಲ್ಲಾಜೆ ದೇವಸ್ಥಾನ ಸಂರಕ್ಷಣಾ ವೇದಿಕೆ ಇದರ ವತಿಯಿಂದ ಈ ದಿನ ಜಿಲ್ಲಾ ಪತ್ರಕರ್ತರಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಅದೇ ರೀತಿ ಉಪಾಧ್ಯಕ್ಷರಾದ ಸ್ವಾಗತಿಸುತ್ತೇನೆ ಮತ್ತೊಬ್ಬರು ಈ ವೇದಿಕೆಯ ಖಜಾಂಚಿ ಆಗಿರುವಂತಹ ಶ್ರೀಯುತ ವಿಶ್ವನಾಥ್ಗೆ ಅವರ ಕುರ್ತರಾಜ ಮನೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಈ ಪತ್ರಿಕಾಗೋಷ್ಠಿ ನಡೆಸಿಕೊಡ್ಬೇಕು ಅಂತೇಳಿ ಅಧ್ಯಕ್ಷರಿಗೆ ವಿನಂತಿಸುತ್ತೇನೆ ಶ್ರೀ ಕ್ಷೇತ್ರ ಸೌತಡ್ಕ ಮಹಾಗಣಪತಿ ದೇವಸ್ಥಾನದ ಸಂರಕ್ಷಣಾ ವೇದಿಕೆಯ ಕಾರ್ಯದರ್ಶಿಗಳಾದ ಶ್ಯಾಮರಾಜರವರನ್ನು ಪತ್ರಕರ್ತ ಮಿತ್ರರನ್ನು ಹಾಗೂ ಟಿ ವಿ ಮಾಧ್ಯಮದವರನ್ನು ಕೂಡ ಈ ವೇದಿಕೆಯ ಪರವಾಗಿ ಹಾರ್ದಿಕವಾಗಿ ಕೊಟ್ಟಿದ್ದಾರೆ ಹೌದು ಅವರು ಇವರೇ ಇನ್ನೊಬ್ಬರು ಆವಾಗಲೂ ಆಡಳಿತ ಮಂಡಳಿಯಲ್ಲಿ ಪರ್ಚೇಸ್ ಮಾಡುವಾಗಲೂ ಇವರು ಇದ್ದರು ಸಮಿತಿಯಲ್ಲಿ ಒಂದೇ ಕನ್ವರ್ಷನ್ ಮಾಡಬಹುದು ಅದು ತುಂಬಾ 3 ಎಕರೆ ಚಿಲ್ಲರೆ ಇಲ್ವಾ 3 ಎಕರೆ 43 ಪಾಟ್ ಆವಾಗ ಇದು ಲ್ಯಾಂಡ್ ರಿಫಾರ್ಮ್ಸ್ ಅದೇ ಅದಕ್ಕೆ ಅನುಮತಿ ಇರಲಿಲ್ಲ ಸರ್ಕಾರದ ಅನುಮತಿ ಇರಲಿಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂದ ಮೇಲೆ ಕೃಷಿ ಭೂಮಿಯನ್ನ ದೇವರ ಹೆಸರಲ್ಲಿ ಹೊಂದಲಿಕ್ಕೆ ಅವಕಾಶ ಇರಲಿ ಕೃಷಿ ಭೂಮಿ ಅಲ್ಲ ಆಗುದಿಲ್ಲ ಹೌದೌದು ಎಲ್ಲ ಕೃಷಿ ಭೂಮಿ ರದ್ದು ಮಾಡಿ ಅಂತ ಈಗ ಮಾಡಬಹುದು ಕನ್ವರ್ಷನ್ ಈಗ ಅನುಮತಿ ರದ್ದು ವಿಷಯ ಅಲ್ಲ
ಅದು ಮರಣ ಶಾಸನದ ಮೂಲಕ ಬಂದದ್ದು ಟ್ರಸ್ಟಿಗೆ ಒಂದು ಜಾಗ ಬಂತು ಹಾ ಹೌದು ಟ್ರಸ್ಟಿಗೆ ಬಂತು ಅವರು ಈಗ ಎಜುಕೇಶನ್ ಟ್ರಸ್ಟಿಗೆ ಕೊಟ್ಟಿದ್ದಾರೆ ಹಾ ಇವರದ್ದು ಇಲ್ಲ ಉಂಟು ಈಗ ಟ್ರಸ್ಟಿಗೆ ಕೊಟ್ಟಲ್ಲ ಒಂದು ಹಾ ಅದು ನಿಜವಾಗಿ ಟ್ರಸ್ಟ್ ದೇವಸ್ಥಾನಕ್ಕೆ ಪೂರಕವಾಗಿ ಮಾಡಿದ್ದು ಆದರೆ ಅವರೇ ಆ ಟ್ರಸ್ಟಿನ ಅಧ್ಯಕ್ಷರೇ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾದಾಗ ಅವರು ಬೇರೆ ಬೇರೆ ಮಾಡಿ ದೇವಸ್ಥಾನಕ್ಕೆ ಸಿಗದಾಗೆ ಮಾಡಿದ್ದಾರೆ ಅದು ಇಂಡಿಪೆಂಡೆಂಟ್ ಅದು ದೇವಸ್ಥಾನಕ್ಕೆ ಅದಕ್ಕೆ ಸಂಬಂಧವೇ ಇಲ್ಲ ಬೇರೆ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತದೆ ಹತ್ತು ವರ್ಷದಿಂದ ಅದಕ್ಕೆ ಹೋಗ್ತಾ ಉಂಟು ಅದರಲ್ಲಿ ಅಂಗಡಿ ವಾಣಿಜ್ಯ ಕಟ್ಟಡ ಉಂಟು ದೇವಸ್ಥಾನದ ಭಕ್ತರ ನೆರವಿನಿಂದಲೇ ಕಟ್ಟಿದ ವಾಣಿಜ್ಯ ಕಟ್ಟಡಗಳು ವಸತಿ ಗೃಹಗಳೆಲ್ಲ ಉಂಟು ಅದರಲ್ಲಿ ಟ್ರಸ್ಟ್ ಡೀಡ್ ಅಲ್ಲಿ ಏನು ಬರ್ತಿರ್ಲಿಲ್ಲ ಕಾಪಿ ಇದೆ ಅಲ್ಲಿ ನಿರ್ಣಯಗಳನ್ನು ಅದೇನು ನಿರ್ಣಯ ಮಾಡಿದ್ದು ಗೊತ್ತಿಲ್ಲ ಟ್ರಸ್ಟ್ ಇಂಡಿಪೆಂಡೆಂಟ್ ಆ ಬಗ್ಗೆ ಅಲ್ಲಿ ನಿರ್ಣಯಗಳು ಯಾವುದೂ ಇಲ್ಲ ಹೇಳ್ತಾರೆ ಈಗ ಅದರ ನಂತರ ಒಬ್ಬರೇ ಅವರು ಅಧ್ಯಕ್ಷ ಅದರ ಅಧ್ಯಕ್ಷರು ಟ್ರಸ್ಟ್ ನ ಅಧ್ಯಕ್ಷರು ಮತ್ತು ದೇವಸ್ಥಾನದ ಅಧ್ಯಕ್ಷರು ಆದ ನಂತರ ಅದನ್ನು ಅವರು ಬೇರೆ 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 ಮಾಡಿದ್ರು ಏನಾದ್ರೂ ಮಾಡ್ಬೇಕಷ್ಟೇ ನಮ್ಮ ಪ್ರತಿಭಟನೆಗೆ ಏನಾದ್ರೂ ಮಣಿದು ಸರ್ಕಾರ ತನಿಖೆ ಮಾಡಿ ಯಾವ್ದಿಲ್ಲ ಸರ್ ಇಲ್ಲ ಇಲ್ಲ ಯಾವ್ದಿಲ್ಲ ಯಾವ ಅರ್ಜಿ ಇಲ್ಲ 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 ಈಗ ಆಗ್ಬೇಕಷ್ಟೇ ಈಗ ತಹಸೀಲ್ದಾರ್ ಅಧ್ಯಕ್ಷರು ಆಡಳಿತಾಧಿಕಾರಿ ಶ್ರೀನಿವಾಸ್ ಪುತ್ತೂರು ದೇವಸ್ಥಾನಕ್ಕೂ ಅವರೇ ಎಂಡಮೆಂಟೇಸಿ ಮಂಗಳೂರು ಎಂಡಮೆಂಟೇಸಿ ಮಂಗಳೂರು ಎಂಡಮೆಂಟೇಸಿ ಯಾರು ನನಗೆ ಗೊತ್ತಿಲ್ಲ ಟೆಂಪಲ್ ಇದೆ ಸರ್ ಈಗ ಗೊತ್ತಿಲ್ಲ ಸರ್ ನಮ್ದು ಅವಧಿ ಮುಖಾಂತರ ಹೇಳಿದ್ರೆ ನೋಡಿ ಅಲ್ಲಿ ಅವರು ಹೇಳ್ತಾರೆ ನಾವು ಎಲ್ಲ ಹಾಕ್ತಾ ಇರ್ತಾರೆ ಬಟ್ ನೀವು ಅಲ್ಲಿ ಹೋಗಿ ಗಮನಿಸಿ ಆ ಗೋಶಾಲೆಯ ಪಕ್ಕ ಒಂದು ಹುಲ್ಲುಗಾವಲು ಇದೆ ಹೌದಾ ಆ ಹುಲ್ಲುಗಾವಲು ಆ ಹುಲ್ಲಿನಿಂದ ಅದು ಗೋಶಾಲೆಗೆ ಸಿಗ್ತಾ ಇಲ್ಲ ಅಲ್ಲಿಯ ಸೌತಡ್ಕ ದೇವಸ್ಥಾನದಿಂದ ನಡೆಸುವಂತ ಗೋಶಾಲೆಗೆ ಆ ಹುಲ್ಲು ಸಿಗ್ತಾ ಇಲ್ಲ ಅದನ್ನು ಬೇರೆ ಎಲ್ಲಿಗೋ ಸಾಗಿಸ್ತಾ ಇದ್ದಾರೆ ಅವರು ಆ ಟ್ರಸ್ಟಿನ ಮುಖಾಂತರ ಹಾಗಾಗಿ ಈ ದೇವಸ್ಥಾನಕ್ಕೆ ಗೋಶಾಲೆ ನಡೆಸಬೇಕಾದ್ರೆ ಸಣ್ಣ ಖರ್ಚಾಗ ದೊಡ್ಡ ಖರ್ಚು ಇರ್ತದೆ ಈ ತರದ್ದೆಲ್ಲ ಕೂಡ ಅವರು ಬೇರೆ ಕಡೆಗೆ ಅವರ ಹೆಸರನ್ನು ಅವರ ಪ್ರತಿಷ್ಠೆಯನ್ನು ಮೆರೆಯುವುದಕ್ಕೆ ಬೇಕಾಗಿ ಅಲ್ಲಿ ಅದನ್ನು ಬೇರೆ ಬೇರೆ ಕಡೆ ಹೇಳಿದಾಗ ಪೇಪರ್ ಅಲ್ಲಿ ಟಿವಿಯಲ್ಲೆಲ್ಲ ಅದು ಸಮಾಜ ಸೇವೆಯಾಗಿ ಕಾಣ್ತದೆ ನಾವು ಈ ಟ್ರಸ್ಟಿನ ಹಣವನ್ನು ಸ್ವಂತಕ್ಕೆ ಬಳಸ್ತಾ ಇಲ್ಲ ಅಲ್ಲಿ ಸಮಾಜ ಸೇವೆ ಮಾಡ್ತೇವೆ ಇಲ್ಲಿ ಸಮಾಜ ಸೇವೆ ಮಾಡ್ತೇವೆ ಹೀಗೆಲ್ಲ ಹೇಳ್ತಾರೆ ಅವರು ಆದ್ರೆ ಅಲ್ಲೇ ಗೋಶಾಲೆ ಉಂಟು ಆ ಗೋಶಾಲೆ ಪಕ್ಕದ ಹುಲ್ಲು ಅದು ಆ ಗೋವುಗಳಿಗೆ ಸಿಗ್ತಾ ಇಲ್ಲ ಇದು ವಾಸ್ತವ ಅಲ್ಲಿ ನಾವು ನೋಡಿರುವಂತಹದ್ದು ಮತ್ತೊಂದು ವಾಸುದೇವ ಶಬರಾಯ ಹೆಸರಿನಲ್ಲಿ ಒಂದು ಎಕರೆ 23 ಸೆಂಟ್ಸ್ ಒಟ್ಟಿಗೆ 3 ಎಕರೆ 46 ಸೆಂಟ್ಸ್ ಪುತ್ತೂರು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಹೋರಾಟ ನೈಜ ಭಕ್ತರು ದೇವಸ್ಥಾನದ ಹಣದಿಂದ ಖರೀದಿಸಿದ ಜಮೀನು ಅದು ದೇವಸ್ಥಾನಕ್ಕೆ ಸಿಗ್ಬೇಕು ಅಂತ ನಾವೆಲ್ಲ ಹೋರಾಡ್ತಾ ಇದ್ದೇವೆ ಯಾರು ನಕಲಿ ಭಕ್ತರಿದ್ದಾರೆ ಅದು ದೇವಸ್ಥಾನಕ್ಕೆ ದೇವರ ಹೆಸರಿಗೆ ಸಿಗಬಾರ್ದು ಅಂತ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ